ವೈಷ್ಣವಿ ಸಚಿನ್ ದೋಟಿಹಾಳ್ ನನ್ನ ನೋಂದಣಿ ಸಂಖ್ಯೆ ಕೊರೋನಾ ಸಮುದಾಯಕ್ಕೆ ಕಲಿಸಿದ ಪಾಠ ಅನ್ನೋ ವಿಷಯದ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ತಿಳಿದಿರೋ ಹಾಗೆ ಕೊರೋನಾ ವಿಶ್ವದಲ್ಲೆಡೆ ಹರಡಿದೆ ಅದು ಮನುಕುಲಕ್ಕೆ ಅನೇಕ ತೊಂದರೆಗಳನ್ನೂ ಕೊಟ್ಟಿದೆ ಮತ್ತು ಅನೇಕ ಪಾಠಗಳನ್ನೂ ಕಲಿಸಿದೆ ಅಂಥದ್ರಲ್ಲಿ ಸ್ವಚ್ಛತೆ ಒಂದೇದ್ದು ಮೊದಲು ಮೋಜು ಮಸ್ತಿ ದುಡಿಮೆ ಅನ್ನೋ ವಿಷಯದಲ್ಲಿ ಸ್ವಚ್ಛತೆ ಮರ್ತಿದ್ದ ಆದ್ರೆ ಇಂಥ ರೋಗ ಬಂದ್ಮೇಲೆ ಕೈಕಾಲ್ ತೊಳ್ಕೊಂಡು ಶುಭ್ರವಾದ ಬಟ್ಟೆ ಧರಿಸ್ಲಿಕ್ಕೆ ಶುರು ಮಾಡಿದಾನೆ ಪರಿಸರವನ್ನ ಸಂರಕ್ಷಣೆ ಮಾಡಬೇಕು ಅಂತ ಅರ್ಥಕೊಂಡಿದ್ದಾನೆ ಮುಂದಿಂದು ಸರಳತೆ ಮುಂಜ್ವಿ ಮದುವೆ ಇನ್ನಿತರ ಕಾರ್ಯಕ್ರಮಗಳಿದ್ದಾಗ ಬಹಳ ಜನಗಳನ್ನು ಕೂಡಿಸ್ಬಾರ್ದು ಕಡಿಮೆ ಜನನ ಕೂಡಿಸ್ಕೊಂಡೆ ಅರ್ಥಪೂರ್ಣವಾಗಿ ಕೆಲಸ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ ಎಂದು ಅರ್ತ್ಕೊಂಡ ಮುಂದಿಂದು ಆಹಾರ ಪದ್ಧತಿ ಹೊರಗಿಂದು ಎಣ್ಣೆ ಕುರುಕುಲು ತಿಂಡಿಗಳು ಆ ತರ ತಿನ್ಲಾರ್ದೆ ಆರೋಗ್ಯ ಕೆಡಿಸ್ಕೊಳ್ಲಾರದೆ ಮನೆಯಲ್ಲೇ ಆ ಅಕ್ಕಿ ರಾಗಿ ಸಿರಿಧಾನ್ಯಗಳನ್ನು ಬಡಿಸಿಕೊಂಡು ಆರೋಗ್ಯಕರವಾದ ಮತ್ತು ಪೌಷ್ಟಿಕಾಂಶ ಪೌಷ್ಟಿಕಾಂಶ ಉಳ್ಳ ಪದಾರ್ಥಗಳನ್ನು ತಿನ್ನಬೇಕು ಅದರಿಂದ ಆರೋಗ್ಯವೂ ಚೆನ್ನಾಗಿರುತ್ತದೆ ಎಂದು ಅರಿತುಕೊಂಡ ಮುಂದಿಂದು ಪ್ರಕೃತಿ ಪ್ರಕೃತಿ ಜೊತೆ ಹೇಗಿರಬೇಕು ಅದಕ್ಕೂ ನಮಗೂ ಏನ್ ಸಂಬಂಧ ಅಂತ ತಿಳ್ಕೊಂಡ ಮೊದಲು ತನ್ನ ಸ್ವಾರ್ಥಕ್ಕಾಗಿ ಆಸೆಗಳನ್ನ ಪೂರೈಸ್ಕೊಬೇಕಾಗಿ ಕಾಡು ಮೇಡುಗಳನ್ನ ನಾಶ ಮಾಡ್ದ ಅದರಿಂದ ಕಾಡುಗಳ ಕಾಡುಗಳು ಪ್ರಾಣಿಗಳು ಎಲ್ಲ ನಾಶ ಆದ್ವು ಈಗ ಅವುಗಳಿಂದನೇ ನಮಗೆ ಅನೇಕ ಕಷ್ಟಗಳು ಮತ್ತು ಸೋಲುಗಳು ಬಂದಿವೆ ಆ ಸೋಲುಗಳು ಕಷ್ಟಗಳಿಂದ ಪಾಠ ಕಲಿತ ಮಾನವ ಕಾಡುಗಳು ಪ್ರಾಣಿಗಳು ಇದ್ರೆ ನಾನು ಬದುಕ್ತೀನಿ ಅವುಗಳ ಸಂರಕ್ಷಣೆ ಮಾಡಬೇಕು ಅಂತ ಅರ್ಥಕೊಂಡ ಮುಂದೆ ತಾನು ತನ್ನ ಸಂಬಂಧಿಕರು ನೆಂಟರ ಬೆಲೆ ಅಹ್ ಮೊದಲು ಮನೆಯಲ್ಲಿದ್ರೆ ಏನು ಕಾಲಹರಣ ಆಗಲ್ಲ ಅಂತ ಅನ್ಕೊಂಡಿದ ಮಾನವ ಈಗ ಮನೆಯಲ್ಲೇ ಇದ್ದು ಅವರ ಅಪ್ಪ ಅಮ್ಮ ಮತ್ತು ಬಂಧು ಬಳಗದ ಜೊತೆ ಸುಖ ದುಃಖ ಹಂಚ್ಕೊಂಡು ಹೇಗೆ ತಾನು ಸುಖವಾಗಿರ್ತಾನೆ ಅನ್ನೋದನ್ನ ಅರ್ತ್ಕೊಂಡ ಮತ್ತೆ ಅವ್ರ ಜೊತೆ ಕೂತು ಭಜನೆ ಹಾಡುಗಳು ಹಾಡೋದು ಚರ್ಚೆ ಮಾಡೋದು ಅವ್ರ ಜೊತೆ ಕೂಡಿ ಯೋಗಾಸನ ವ್ಯಾಯಾಮ ಮಾಡಿ ಆರೋಗ್ಯಕರವಾಗಿ ಸುಖವಾಗಿರ್ಬೋದು ಅಂತ ಕಲ್ತ್ಕೊಂಡ ಹೀಗೆ ಮೊದಲು ನಮ್ಮ ಹಿರಿಯರ್ ಮಾಡಿದ ಪದ್ಧತಿಗಳನ್ನ ಅಪಹಾಸ್ಯ ಮಾಡಿ ಅವುಗಳನ್ನ ದೂರ ಸರಿಸಿದ್ದ ಈಗಿನ ಆಧುನಿಕ ಜನರು ಅದನ್ನ ಮತ್ತೆ ಆ ಪದ್ಧತಿಗಳನ್ನೇ ಆಚರಿಸಿದ್ದಾರೆ ಮತ್ತು ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಡೀತಿದ್ದಾರೆ ಹೀಗೆ ಮುಂದುವರಿದು ಎಲ್ಲಾ ಜನರು ಆರಾಮವಾಗಿ ಆರಾಮಾಗಿ ಇರಲಿ ಇರ್ಲಿ ಸುಖವಾಗಿರ್ಲಿ ಆರೋಗ್ಯಕರವಾಗಿರ್ಲಿ ಅಂತ ಹೇಳ್ತಾ ನನ್ನ ನಾಲ್ಕೈದು ಮಾತುಗಳನ್ನ ಮುಗಿಸ್ತೀನಿ ಧನ್ಯವಾದಗಳು